ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಓ ಬಿ ಎಸ್ ಸ್ಟುಡಿಯೋವನ್ನು ಬಳಸಿ ಕಂಪ್ಯೂಟರ್ ಸ್ಕ್ರೀನಲ್ಲಿ ನಾವು ಮಾಡ್ತಾ ಇರುವ ಎಲ್ಲ ಆ್ಯಕ್ಟಿವಿಟೀಸನ್ನು ಹೇಗೆ ರೆಕಾರ್ಡ್ ಮಾಡೋದು ಅಂತ ತಿಳಿಯುವ ಮೊದಲನೇದಾಗಿ ನಾವು ಓ ಬಿ ಎಸ್ ಸ್ಟುಡಿಯೋವನ್ನು ಓಪನ್ ಮಾಡಿಕೊಳ್ಳುವ ಓ ಬಿ ಎಸ್ ಸ್ಟುಡಿಯೋ ಓಪನ್ ಆಗಿದೆ ಇವಾಗ ಇಲ್ಲಿ ನಾನು ಆಲ್ರೆಡಿ ಡಿಸ್ಪ್ಲೇ ಕ್ಯಾಪ್ಚರ್ ಹಾಕಿದ್ದೇನೆ ಇದನ್ನು ತೆಗೆದು ಇನ್ನೊಂದು ಹೊಸ ಸೀನನ್ನು ಕ್ರಿಯೇಟ್ ಮಾಡುವ ಇದು ಈಗ ಈ ಸೀನಲ್ಲಿ ನಾವು ಡಿಸ್ಪ್ಲೇ ಕ್ಯಾಪ್ಚರ್ ಮಾಡಬೇಕಾದ್ರೆ ಇಲ್ಲಿ ಪ್ಲಸ್ ಮಾರ್ಕನ್ನು ಸೋರ್ಸಸ್ಸಲ್ಲಿ ಪ್ಲಸ್ ಮಾರ್ಕನ್ನು ಸೆಲೆಕ್ಟ್ ಮಾಡಿ ಇದರಲ್ಲಿ ಡಿಸ್ಪ್ಲೇ ಕ್ಯಾಪ್ಚರ್ ಅಂತ ಸೆಲೆಕ್ಟ್ ಮಾಡಿಕೊಳ್ಬೇಕು ಆವಾಗ ಹೊಸ ಡಿಸ್ಪ್ಲೇ ಕ್ಯಾಪ್ಚರನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ ನಮಗೆ ಸಾಮಾನ್ಯವಾಗಿ ನಮ್ಮ ಕಂಪ್ಯೂಟರ್ ಒಂದೇ ಡಿಸ್ಪ್ಲೇ ಇರ್ತದೆ ಅದರಿಂದ ಡಿಸ್ಪ್ಲೇ ಒನ್ ಮತ್ತು ಕರ್ಸರ್ ಇರು ಇಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ ಅಲ್ಲ ಇದು ನಮಗೆ ಹೈಲೈಟ್ ಮಾಡಲಿಕ್ಕೆ ಉಪಯೋಗ ಆಗ್ತದೆ ಅದರಿಂದ ಅದನ್ನು ಹಾಗೆ ಟಿಕ್ ಮಾಡಿ ಓಕೆ ಅಂತ ಕೊಡುವ ಇದು ಇಷ್ಟು ಮಾಡಿದರೆ ಡಿಸ್ಪ್ಲೇ ಕ್ಯಾಪ್ಚರ್ ಶುರು ಆಗ್ತದೆ ನಾವೀಗ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಕೊಟ್ಟರೆ ನಾವಿಲ್ಲಿ ಕಂಪ್ಯೂಟರಲ್ಲಿ ಏನು ಮಾಡ್ತೇವೋ ಅದೆಲ್ಲ ರೆಕಾರ್ಡ್ ಆಗಲಿಕ್ಕೆ ಶುರು ಆಗ್ತದೆ ಆದರೆ ನಾವು ಹಾಟ್ ಕೀ ಸೆಟ್ ಮಾಡಿದರೆ ಇನ್ನೂ ಅನುಕೂಲ ಆಗ್ತದೆ ಯಾಕೆ ನಾವು ಈ ಓ ಬಿ ಎಸ್ ಸ್ಟುಡಿಯೋದ ವಿಂಡೋ ಎಲ್ಲ ನಮಗೆ ಅನುಕೂಲ ಇಲ್ಲ ರೆಕಾರ್ಡ್ ಆಗೋದು ಅದಕ್ಕೆ ನಾನು ಸೆಟ್ಟಿಂಗ್ಸಿಗೆ ಬಂದು ಹಾಟ್ ಕೀಗೆ ಬರ್ತೇನೆ ಇಲ್ಲಿ ಹಾಟ್ ಕೀ ಆಲ್ರೆಡಿ ಸೆಟ್ ಆಗಿದ್ದರೆ ನಾವು ಪುನಃ ಸೆಟ್ ಮಾಡುವ ಅಗತ್ಯ ಇಲ್ಲ ಆದರೆ ಒಂದು ವೇಳೆ ಸೆಟ್ ಆಗದೇ ಇದ್ರೆ ಇಲ್ಲಿ ನಾವು ಸಾಮಾನ್ಯವಾಗಿ ಉಪಯೋಗಿಸದ ಒಂದು ಕೀ ಕಾಂಬಿನೇಷನ್ ಅಂತ ಹೇಳಿದ್ರೆ ಒಂದಕ್ಕಿಂತ ಜಾಸ್ತಿ ಕೀಗಳನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾವು ಈ ರೆಕಾರ್ಡಿಂಗ್ ಶುರು ಅಥವಾ ರೆಕಾರ್ಡನ್ನು ಕೊನೆಗೊಳಿಸ್ಬೋದು ಇದಕ್ಕೆ ಈಗ ನನ್ನ ಕಂಪ್ಯೂಟರಲ್ಲಿ ಕಂಟ್ರೋಲ್ ಆಲ್ಟ್ ಲೆಫ್ಟ್ ಕೀ ಅನ್ನು ಪ್ರೆಸ್ ಮಾಡಿ ಸೆಟ್ ಮಾಡಿದ್ದೇನೆ ಸ್ಟಾಪ್ ರೆಕಾರ್ಡಿಂಗಿಗೆ ಕಂಟ್ರೋಲ್ ಆಲ್ಟ್ ಕೀಯನ್ನು ಪ್ರೆಸ್ ಮಾಡಿ ಹಿಡ್ಕೊಂಡು ರೈಟ್ ಆರು ಕೀಯನ್ನು ಪ್ರೆಸ್ ಮಾಡಬೇಕು ಇಲ್ಲಿ ಸೆಟ್ ಮಾಡಿದ ನಂತರ ಓಕೆ ಕೊಟ್ಕೊಳ್ಳಿ ಇದು ಒನ್ ಟೈಮ್ ಈಗ ಈಗ ನಾವು ಇಷ್ಟುವರೆಗೆ ಏನು ಮಾಡಿದ್ದೇವೆ ಇದೆಲ್ಲ ಒಂದು ಸಲ ಮಾಡಿದರೆ ಆಯಿತು ಈಗ ಇನ್ನು ನೀವು ಪ್ರತಿ ಸಲ ಓ ಬಿ ಎಸ್ ಸ್ಟುಡಿಯೋ ಮಾಡುವಾಗ ಹೀಗೆ ಡಿಸ್ಪ್ಲೇ ಕ್ಯಾಪ್ಚರ್ ರೆಡಿ ಇರ್ತದೆ ಹಾಟ್ ಕೀ ಕೂಡ ಸೆಟ್ ಆಗಿರ್ತದೆ ಈಗ ನಾವೇನಿದ್ರು ಕೂಡ ಓ ಬಿ ಎಸ್ ಸ್ಟುಡಿಯೋ ಓಪನ್ ಮಾಡೋದು ನಮ್ಮ ಪ್ರೆಸೆಂಟೇಷನನ್ನು ಓಪನ್ ಮಾಡೋದು ಈಗ ನನಗೆ ಬೇಕಾದ ಪ್ರೆಸೆಂಟೇಷನ್ ಇದು ಟೆಸ್ಟ್ ಪ್ರೆಸೆಂಟೇಷನ್ ಒಂದು ಇದನ್ನು ನಾನು ಸ್ಲೈಡ್ ಶೋ ಮೂಡಿಗೆ ತಗೊಂಡೋಗ್ತೇನೆ ಸ್ಲೈಡ್ ಶೋ ಮೋಡಿಗೆ ತಗೊಂಡು ಹೋದಾಗ ಈಗ ಫುಲ್ ಸ್ಕ್ರೀನಲ್ಲಿ ಹೀಗೆ ಕಾಣ್ತಾ ಇರ್ತದೆ ಇವಾಗ ನಾವು ಸ್ಟಾರ್ಟ್ ರೆಕಾರ್ಡಿಂಗ್ ಹೇಗೆ ಮಾಡೋದು ರೆಕಾರ್ಡಿಂಗ್ ಶುರು ಮಾಡಲಿಕ್ಕೆ ಕಂಟ್ರೋಲ್ ಆಲ್ಟ್ ಮತ್ತು ಇದು ಈ ಎರಡು ಕೀಯನ್ನು ಒಟ್ಟಿಗೆ ಪ್ರೆಸ್ ಮಾಡಿ ಹಿಡ್ಕೊಳ್ಬೇಕು ಪ್ರೆಸ್ ಆ್ಯಂಡ್ ಹೋಲ್ಡ್ ಮತ್ತು ಲೆಫ್ಟ್ ಆರೋ ಕೀಯನ್ನು ಒಮ್ಮೆ ಪ್ರೆಸ್ ಮಾಡಿ ಬಿಡಬೇಕು ಹಾಗೆ ಮಾಡಿ ನೋಡುವ ಕಂಟ್ರೋಲ್ ಆಲ್ಟ್ ಪ್ರೆಸ್ ಮಾಡಿ ಲೆಫ್ಟ್ ಆರೋ ಕಿಯನ್ನು ಪ್ರೆಸ್ ಮಾಡಿದ್ದೇನೆ ಈಗ ನಾನು ಈ ಪ್ರೆಸೆಂಟೇಷನ್ ಓಪನ್ ಇದ್ದೇ ಈಗ ನಾನು ಇನ್ನೊಂದು ಅಪ್ಲಿಕೇಶನಿಗೆ ಹೋಗಬೇಕು ಅಂತಾದರೆ ಏನು ಮಾಡಬೇಕು ಅಂದ ವಿಂಡೋಸ್ ಕೀಯನ್ನು ಪ್ರೆಸ್ ಮಾಡಬೇಕು ಇಲ್ಲದಿದ್ದರೆ ಆಲ್ಟ್ ಟ್ಯಾಬ್ ಕಿಯನ್ನು ಉಪಯೋಗಿಸ್ಬೇಕು ಆಲ್ಟ್ ಕೀಯನ್ನು ಪ್ರೆಸ್ ಮಾಡಿ ಹಿಡ್ಕೊಂಡು ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡಬೇಕು ಈಗ ನಾನು ಓ ಬಿ ಎಸ್ ಸ್ಟುಡಿಯೋಗೆ ಹೋಗಿ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಆಲ್ಟ್ ಕೀ ಆಲ್ಟ್ ಮತ್ತು ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡ್ತೇನೆ ಆಲ್ಟ್ ಕೀಯನ್ನು ನಾನು ಬಿಡಲಿಲ್ಲ ಆಲ್ಟ್ ಕೀಯನ್ನು ಹಿಡ್ಕೊಂಡು ಟ್ಯಾಬ್ ಕೀಯನ್ನು ಒಮ್ಮೆ ಪ್ರೆಸ್ ಬಿಟ್ಟರೆ ಹೀಗೆ ಕಾಣ್ತದೆ ನಮಗೆ ಈಗ ನಾನು ಓ ಬಿ ಎಸ್ ಸ್ಟುಡಿಯೋಗೆ ಹೋಗಬೇಕು ಈಗ ಓ ಇನ್ನೊಮ್ಮೆ ಟ್ಯಾಬ್ ಪ್ರೆಸ್ ಮಾಡಿ ಒ ಬಿ ಸಿಗೆ ಸೆಲೆಕ್ಟ್ ಮಾಡಿದ್ದೇನೆ ಈಗ ಆಲ್ಟ್ ಕಿಯನ್ನು ಬಿಡ್ತೇನೆ ಈಗ ಇಲ್ಲಿ ನಮಗೆ ರೆಕಾರ್ಡಿಂಗ್ ಆಗ್ತಾ ಇರೋದು ನೀವು ಇಲ್ಲಿ ಗಮನಿಸ್ಬೋದು ಈಗ ರೆಕಾರ್ಡಿಂಗ್ ಆಗ್ತಾ ಇದೆ ಈಗ ನನಗೆ ಪುನಃ ಪ್ರೆಸೆಂಟೇಷನಿಗೆ ಹೋಗಬೇಕು ಆಗ ಪುನಃ ಆಲ್ಟ್ ಟ್ಯಾಬನ್ನು ಪ್ರೆಸ್ ಆಯಿತು ಪ್ರೆಸೆಂಟೇಷನಿಗೆ ಬಂದಿದ್ದೇನೆ ಈಗ ಇನ್ನೂ ನನಗೆ ಒಂದು ಎಮ್ ಎಸ್ ವರ್ಡ್ ಬೇಕಾಗಿದೆ ಓಪನ್ ಮಾಡಬೇಕಾಗಿದೆ ನಾನು ಇದಕ್ಕೆ ಸುಲಭ ಆಗಬೇಕಾದ್ರೆ ವಿಂಡೋಸ್ ಕಿಯನ್ನು ಒಮ್ಮೆ ಪ್ರೆಸ್ ಮಾಡಿದ್ರಾಯಿತು ಇಲ್ಲಿ ಕೆಳಗಡೆ ಕಾಣ್ತಾ ಇರ್ತದೆ ಯಾವುದು ಅಪ್ಲಿಕೇಶನ್ ಓಪನ್ ಇದೆ ಓಪನ್ ಇಲ್ಲ ಎಲ್ಲವೂ ಈಗ ನಾನು ಇದರಲ್ಲಿ ಒಂದು ಎಮ್ ಸಿ ಕ್ಯೂ ಎಮ್ ಸಿ ಕ್ಯೂ ಕ್ವಶನ್ಸ್ ಬಗ್ಗೆ ಏನು ಹೇಳಲಿಕ್ಕಿದೆ ಇದನ್ನು ಹೇಳ್ತೇನೆ ಮತ್ತು ಇನ್ನೂ ಒಂದಷ್ಟು ಕೆಲಸ ಇದೆ ನನಗೆ ಇನ್ನೊಂದೇನು ಒಂದು ರಿಸರ್ಚ್ ಆರ್ಟಿಕಲ್ ಬಗ್ಗೆ ಅದರ ಡೇಟಾ ಸೆಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕಿದೆ ಅದನ್ನು ಮಾಡಿ ಆಗ್ತದೆ ಆಮೇಲೆ ಇನ್ನೊಮ್ಮೆ ವಿಂಡೋಸ್ಗೆ ಪ್ರೆಸ್ ಮಾಡಿ ನನಗೆ ಕೆಲವೊಂದು ಓ ಬಿ ಎಸ್ ಗೈಡ್ಗಳ ಬಗ್ಗೆ ಹೇಳಲಿಕ್ಕಿದೆ ಟ್ಯುಟೋರಿಯಲ್ ಬಗ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಇದೆಲ್ಲ ಆದ ಮೇಲೆ ಮತ್ತೆ ಪುನಃ ಪ್ರೆಸೆಂಟೇಷನಿಗೆ ಬರ್ತೇನೆ ಪುನಃ ಪ್ರೆಸೆಂಟೇಷನಿಗೆ ಬರಲಿಕ್ಕೆ ಆಲ್ಟ್ ಟ್ಯಾಬ್ ಕೂಡ ಉಪಯೋಗಿಸ್ಬೋದು ಈಗ ನಾವು ಪುನಃ ಪ್ರೆಸೆಂಟೇಷನಲ್ಲಿದ್ದೇವೆ ಈಗ ನನಗೆ ಈ ಪ್ರೆಸೆಂಟೇಷನ್ ಮುಗಿಯಿತು ನಾನೀಗ ಈಗ ರೆಕಾರ್ಡಿಂಗನ್ನು ಸ್ಟಾಪ್ ಮಾಡಬೇಕು ಹೇಗೆ ಮಾಡೋದು ಕಂಟ್ರೋಲ್ ಆಲ್ಟ್ ಕೀಯನ್ನು ಪ್ರೆಸ್ ಮಾಡಿ ಹಿಡ್ಕೊಂಡು ರೈಟ್ ಆ್ಯರೋ ಕೀಯನ್ನು ಪ್ರೆಸ್ ಮಾಡಬೇಕು ನಾನು ಹಾಗೆ ಮಾಡ್ತೇನೆ ಕಂಟ್ರೋಲ್ ಆಲ್ಟ್ ಪ್ರೆಸ್ ಮಾಡಿ ಹಿಡ್ಕೊಂಡು ರೈಟ್ ಆರೋಕಿಯನ್ನು ಪ್ರೆಸ್ ಮಾಡ್ತೇನೆ ಈಗ ಓ ಬಿ ಎಸ್ ಸ್ಟುಡಿಯೋಗೆ ಹೋಗಿ ಗಮನಿಸುವ ಈಗ ಓ ಬಿ ಎಸ್ ಸ್ಟುಡಿಯೋಗೆ ಹೋಗಲಿಕ್ಕೆ ನಾನು ಪುನಃ ಆಲ್ಟ್ ಟ್ಯಾಬನ್ನು ಉಪಯೋಗಿಸ್ತಾ ಇದ್ದೇನೆ ಈಗ ನೀವು ಪ್ರೆಸೆಂಟೇಷನನ್ನು ಎಂಡ್ ಮಾಡ್ಬೋದು ನೇರವಾಗಿ ಓ ಬಿ ಎಸ್ ಸ್ಟುಡಿಯೋಗೆ ಹೋಗ್ಬೋದು ಈಗ ಇಲ್ಲಿ ಓ ಬಿ ಎಸ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಫಿನಿಶ್ ಆಗಿದೆ ಈಗ ರೆಕಾರ್ಡ್ ಆಗಿರುವ ವೀಡಿಯೋವನ್ನು ಒಮ್ಮೆ ನೋಡುವ ಈಗ ಇದು ರೆಕಾರ್ಡ್ ಆಗಿರುವ ವೀಡಿಯೋ ಇದರಲ್ಲಿ ನೀವು ಗಮನಿಸ್ಬೋದು ಇದರಲ್ಲಿ ಈಗ ನಾವು ಇಲ್ಲಿಯವರೆಗೆ ಏನೆಲ್ಲ ಮಾಡಿದ್ದೇವೋ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಈಗ ನಾವು ಪ್ರೆಸೆಂಟೇಷನಲ್ಲಿದ್ದದ್ದು ನಾವು ಎಮ್ ಎಸ್ ವರ್ಡನ್ನು ಓಪನ್ ಮಾಡಿದ್ದು ಆಮೇಲೆ ವೆಬ್ ಬ್ರೌಸರನ್ನು ಓಪನ್ ಮಾಡಿದ್ದು ಇದೆಲ್ಲ ಕೂಡ ರೆಕಾರ್ಡ್ ಆಗಿದೆ ಈ ರೀತಿಯಲ್ಲಿ ನಾವು ಪ್ರೆಸೆಂಟೇಷನ್ ಅಲ್ಲದೆ ಇತರ ಸಾಫ್ಟ್ವೇರ್ಗಳದ್ದು ಕೂಡ ಕಂಟೆಂಟನ್ನು ನಾವು ಸ್ಕ್ರೀನ್ ರೆಕಾರ್ಡ್ ಮಾಡ್ಬೋದು ಧನ್ಯವಾದಗಳು